ಒಂದು ನಿಮ್ಮಲ್ಲಿ ಹೇಳೋದು ಗೌರಿಶಂಕರ್ ಬಗ್ಗೆ ಅತ್ಯಂತ ಕ್ರಿಯಾಶೀಲ ಯುವಕ ಅವರಿಂದ ಇದೆಲ್ಲವನ್ನ ವಿವರಣೆಯನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ ಒಂದು ನಿಮ್ಮಲ್ಲಿ ಹೇಳೋದು ಗೌರಿಶಂಕರ್ ವಾತಾವರಣ ತರಬೇಕು ಅನ್ನೋದು ನನ್ನ ಕಾರ್ಯಕ್ರಮ ಏನಿದೆ ಸಮಯದ ಅಭಾವದಿಂದ ಇದೆಲ್ಲವನ್ನ ವಿವರಣೆಯನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ ಒಂದು ನಿಮ್ಮಲ್ಲಿ ಹೇಳೋದು ಗೌರಿಶಂಕರ್ ಬಗ್ಗೆ ಅತ್ಯಂತ ಕ್ರಿಯಾಶೀಲ ಯುವಕ ಇವತ್ತು ನಿಮ್ಮನ್ನು ನಂಬಿದ್ದಾನೆ ತುಮಕೂರು ಗ್ರಾಮಾಂತರ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಮತದಾರ ತಂದೆ ತಾಯಂದಿರನ್ನ ನಂಬಿದ್ದಾನೆ ನೀವು ಅವನಿಗೆ ಆಶೀರ್ವಾದ ಮಾಡ್ತೀರಿ ಅಂತಕಂತ ಒಂದು ಅಚಲಂತ ವಿಶ್ವಾಸ ಏನಿಟ್ಟಿದ್ದಾನೆ ಇವತ್ತು ಒಂದು ನಿಮಗೆ ನಾನು ಹೇಳ್ತಕ್ಕಂತದ್ದು ಯಾವುದೇ ಕಾರಣಕ್ಕೂ ಯಾವುದೇ ಮಾತುಗಳಿಗೆ ತಾವು ಯಾವುದೇ ರೀತಿಯ ಒಂದು ಅನುಮಾನಗಳನ್ನು ಪಡೆದೆ ಇವತ್ತು ಗೌರಿಶಂಕರ್ ಅವರನ್ನ ತಾವು ಆಶೀರ್ವಾದ ಮಾಡಿ ಅವರಿಂದ ಇನ್ನು ಈ ಜಿಲ್ಲೆಗೆ ಬರೀ ತಾಲೂಕಿಗಷ್ಟೇ ಅಲ್ಲ ಜಿಲ್ಲೆಗೆ ಉತ್ತಮವಂತ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಮುಂದಿನ ದಿನಗಳಲ್ಲಿ ಆ ಭಗವಂತ ನಿಮ್ಮೆಲ್ಲರ ಆಶೀರ್ವಾದದಿಂದ ಗೌರಿಶಂಕರ್ಗೆ ನೀಡ್ತಾರೆ ಇವತ್ತು ಆ ಹಿನ್ನೆಲೆಯಲ್ಲಿ ನಾನು ಮುಂದೆ ಬಂದಾಗ ಹಲವಾರು ವಿಷಯಗಳನ್ನು ಹೇಳ್ತೇನೆ ಇವತ್ತು ವಯಸ್ಸಾಗಿರ್ತಕ್ಕಂಥ ವೃದ್ಧ ತಂದೆ ತಾಯಂದರಿಗೆ ನನ್ನ ಒಂದು ಕಾರ್ಯಕ್ರಮ ಕಲ್ಪನೆ ಇರೋದು ಕೊನೆ ವಯಸ್ಸಿನಲ್ಲಿ ಅವರು ನೆಮ್ಮದಿಯಿಂದ ಬದುಕಲಿಕ್ಕೆ ತಿಂಗಳಿಗೆ 5,000 ರೂಪಾಯಿಗಳನ್ನು ಅವರು ಬದುಕಿರೋವರಿಗೆ ಗೌರವಧನವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ತರಬೇಕು ಅಂತಕ್ಕಂಥದ್ದೇನಿದೆ ನನ್ನ ಹಳ್ಳಿಯ ಹೆಣ್ಣು ಮಕ್ಕಳು ತಾಯಂದರೇನಿದ್ದೀರಿ ಬಡತನದಲ್ಲಿ ಇನ್ನೂ ಲಕ್ಷ ಕುಟುಂಬಗಳಿದ್ದಾವೆ ಆ ಕುಟುಂಬದಲ್ಲಿ ಆರೋಗ್ಯದ ಸಮಸ್ಯೆಗಳಿಂದ ಒಂದು ಹೆಣ್ಣು ಮಗಳು ತಾಯಿಗೆ ತಾಯಿಯಾಗಿ ಮಗುವನ್ನು ಪಡೆಯತಕ್ಕಂಥ ಸಂದರ್ಭದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳನ್ನು ಏನು ಎದುರಿಸ್ತಾರೆ ಅಂಥ ಕುಟುಂಬದ ಒಂದು ತಾಯಿ ಮಗುವಿಗೆ ಜನ್ಮ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ತಿಂಗಳು 6,000 ರೂಪಾಯಿಗಳು 6 ತಿಂಗಳುಗಳ ಕಾಲ ಆ ತಾಯಿ ಮಗುವಿನ ಕ್ಷೇಮಕ್ಕೆ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ತರಬೇಕು ಅನ್ನೋದು ನನ್ನ ಮೂಲ ಉದ್ದೇಶ ಏನಿಟ್ಕೊಂಡಿದ್ದೇನೆ ಈ ಎಲ್ಲ ಕಾರ್ಯಕ್ರಮಗಳನ್ನು ತರಬೇಕಾದರೆ ಮತ್ತೊಂದು ಪಕ್ಷದ ಜೊತೆ ನಾನು ಸರ್ಕಾರ ಮಾಡಲಿಕ್ಕೆ ಆಗೋದಿಲ್ಲ ಸ್ವತಂತ್ರವಾದ ಸರ್ಕಾರ ಕೊಟ್ಟರೆ ಇವತ್ತೇ 40% ಅಂತ ಹೇಳ್ತಾ ಇದ್ದಾರೆ ಆ 40% ದುಡ್ಡು ನೀವು ತೆರಿಗೆ ರೂಪದಲ್ಲಿ ಕಟ್ತಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ನಿಮ್ಮ ದುಡ್ಡು ಅದು ಆ ದುಡ್ಡನ್ನು ಲೂಟಿ ಮಾಡಿ ನಿಮ್ಮ ಹತ್ರ ಬಂದು ಮತ ಕೇಳಲಿಕ್ಕೆ ಬರ್ತಾರೆ ಅದನ್ನು ತಾವು ಭಾಳ ಎಚ್ಚರಿಕೆಯಿಂದ ಈ ಬಾರಿ ತಾವು ತೀರ್ಮಾನಕ್ಕೆ ಬರಬೇಕಾಗ್ತದೆ ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಇವತ್ತು ಇಷ್ಟೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಈ ಉರಿ ಬಿಸಿಲಿನಲ್ಲಿ ಇವತ್ತು ಈ ಗೂಳೂರಿನಿಂದ ಇಲ್ಲಿಯವರೆಗೆ ತಾವೇನು ಬಂದಿದ್ದೀರಿ ಇವತ್ತು ನಿಮ್ಮ ಋಣ ತೀರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಜೀವ ಇರೋದ್ರೊಳಗೆ ಮಾಡಿ ನಾವು ಆ ಋಣದ ಭಾರವನ್ನು ಕಳ್ಕೊತೀವಿ ಯಾವುದೇ ಕಾರಣಕ್ಕೂ ನನ್ನ ಈ ನಾಡಿನ ತಾಯಂದರು ಈ ನಾಡಿನ ಯುವಕರು ಈ ನಾಡಿನ ಹಿರಿಯರಿಗೆ ಬದುಕತಕ್ಕಂಥ ಒಂದು ಉತ್ತಮವಂಥ ಬದುಕನ್ನು ಕೊಡಲಿಕ್ಕೆ ಸರ್ಕಾರದಲ್ಲಿ ಉತ್ತಮವಂಥ ಕೆಲಸ ಮಾಡಲಿಕ್ಕೆ ಸ್ವತಂತ್ರವಾದ ಸರ್ಕಾರವನ್ನು ನಿಮ್ಮ ಆಶೀರ್ವಾದ ಕೊಡಬೇಕು ಅಂತಕ್ಕಂಥದ್ದನ್ನು ಇವತ್ತೇನು ಕೇಳಕ್ಕೆ ಬಂದಿದ್ದೇನೆ ಇವತ್ತು ಈಗಾಗಲೇ ನೋಡ್ತಾ ಇದ್ದೀರಿ ರಾಜ್ಯದಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ ಇವತ್ತು ಈ ಸರ್ಕಾರ ನಡೆಸಬೇಕಾದರೆ ಇರ್ತಕ್ಕಂಥ ಒಂದು ಅಧಿಕಾರದಲ್ಲಿ ಉತ್ತಮವಾದಂಥ ಕೆಲಸಗಳನ್ನು ಮಾಡದೆ ಸಮಾಜ ಒಡೆಯತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಧರ್ಮದ ಹೆಸರಿನಲ್ಲಿ ನಮ್ಮ ನಮ್ಮ ನಡುವೆ ಒಂದು ದ್ವೇಷದ ಮನೋಭಾವ ಬಿಟ್ಟು ನಮ್ಮ ಬದುಕನ್ನು ಹಾಳು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಈ BJPಯ ನಡವಳಿಕೆಗಳು ಇದೆಲ್ಲವನ್ನು ಗಮನಿಸ್ತಾ ಇದ್ದೀರಿ ಅಧಿಕಾರ ಇರೋದು ಮನೆಗಳನ್ನು ಒಡೆಯೋದಕ್ಕಲ್ಲ ಇವತ್ತು ನೆಮ್ಮದಿಯ ಬದುಕನ್ನು ಕೊಡಲಿಕ್ಕೆ ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಹಾಳು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಈಗಿನ ಸರ್ಕಾರದ ನಡವಳಿಕೆ ಬಗ್ಗೆ ತುಂಬ ಎಚ್ಚರಿಕೆಯಿಂದ ನಿಮ್ಮ ತೀರ್ಮಾನ ಇರಲಿ ನಿಮ್ಮ ಮಕ್ಕಳ ನಿಮ್ಮ ಬದುಕು ಇವತ್ತು ಒಳ್ಳೆಯ ರೀತಿಯಲ್ಲಿ ಆಗಬೇಕಂದ್ರೆ ಮೊದಲು ನಮ್ಮೆಲ್ಲರಿಗೆ ಶಾಂತಿ ಇರಬೇಕು ಶಾಂತಿಯ ಬದುಕಿದ್ರೆ ನಮ್ಮ ಬದುಕಿರ್ತದೆ ಅದರ ಹಿನ್ನೆಲೆಯಲ್ಲಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಪುನಃ ನಾನು ಬೇರೆ ಕಾರ್ಯಕ್ರಮಗಳು ನಿಮ್ಮಲ್ಲಿ ಬಂದು ವಿಷಯಗಳನ್ನು ಪ್ರಸ್ತಾಪ ಮಾಡ್ತೇನೆ ಒಂದೇ ಒಂದು ಪುನಃ ನಿಮ್ಮಲ್ಲಿ ಮನವಿ ಮಾಡೋದು 24 ಗಂಟೆ ನನ್ನ ಕೈಗೂ ಸಿಗಲ್ಲ ಹಳ್ಳಿ ಹಳ್ಳಿ ಮೇಲೆ ಸುತ್ತಾ ಇದ್ದಾನೆ ಇವತ್ತು ಹಳ್ಳಿ ಹಳ್ಳಿ ಮೇಲೆ ಸುತ್ತಿದ್ದಾನೆ ಎಲ್ಲ ಯುವಕರ ಜೊತೆಯಲ್ಲಿ ಬೆರೆತು ನನ್ನ ತಾಯಂದರು ಬರಬೇಕಾದ್ರೆ ನೋಡ್ತಾ ಇದ್ದೆ ಗೌರಿಶಣ್ಣ ಅಂತೀರಿ ಆ ಒಂದು ನಿಮ್ಮ ಹೃದಯದಲ್ಲಿ ಆ ಪ್ರೀತಿಯನ್ನು ಅವನಿಗೇನು ಕೊಟ್ಟಿದ್ದೀರಿ ಇವತ್ತು ನಿಮ್ಮ ಕುಟುಂಬದ ತಮ್ಮನೋ ಅಣ್ಣನೋ ಮಗನೋ ಅಂತಕ್ಕಂಥ ಭಾವನೆಯಿಂದ ಅವನಿಗೆ ಸಂಪೂರ್ಣವಾದಂಥ ಆಶೀರ್ವಾದವನ್ನು ಮಾಡಿದ್ರೆ ನಾನು ಮಂತ್ರಿ ಅಂತಕ್ಕಂಥದ್ದು ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಲಿಲ್ಲ ರಾಜ್ಯದಲ್ಲಿ ಬರೀ ತಾಲೂಕಿಗಲ್ಲ
ರಾಜ್ಯದ ಜವಾಬ್ದಾರಿಯನ್ನು ನಿರ್ವಹಿಸತಕ್ಕಂತ ಅವಕಾಶಗಳು ಬರುತ್ತೆ ಅಂತಕಂತದ್ದನ್ನು ಏನು ಹೇಳಿದ್ದೇನೆ ಅದು ಸೂಕ್ಷ್ಮ ಹೇಳಿದಂತ ಪದ ರಾಜ್ಯದ ಜವಾಬ್ದಾರಿಯನ್ನು ಶಾಸಕರಾಗಿ ಮಾಡಲಿಕ್ಕೆ ಆಗೋದಿಲ್ಲ ರಾಜ್ಯದ ಜವಾಬ್ದಾರಿ ಮಂತ್ರಿಯಾಗಿ ಮಾಡಬೇಕಾಗುತ್ತದೆ ಆ ಎಲ್ಲಾ ರೀತಿಯ ಇವರಲ್ಲಿ ಏನು ಒಂದು ಪ್ರತಿಭೆ ಇದೆ ಇವತ್ತು ಚನ್ನಗಪ್ಪನವರು ನಮ್ಮ ಮುಂದೆ ಇಲ್ಲ ಚನ್ನಗಪ್ಪನವರು ಬದುಕಿರುವವರಿಗೆ ನಮ್ಮ ಕುಟುಂಬಕ್ಕೆ ಅತ್ಯಂತ ಹತ್ತಿರದಲ್ಲಿ ಇದ್ದಂತವರು ನಮ್ಮ ಕುಟುಂಬದ ಬಗ್ಗೆ ಗೌರವ ಇಟ್ಟಂತವರು ಒಂದು ಸಣ್ಣ ಒಂದು ಪ್ರಕರಣದಲ್ಲಿ ಇದಾಗಿರಬಹುದು ಸಮಸ್ಯೆ ಆದರೆ ನಮ್ಮ ಕುಟುಂಬದ ಬಗ್ಗೆ ಅವರು ಇಟ್ಟಂತ ಗೌರವ ಸನ್ಮಾನ್ಯ ದೇವೇಗೌಡರ ಬಗ್ಗೆ ಇಟ್ಟಂತ ಅವರ ಆ ಗೌರವ ನನ್ನ ಜೀವನದಲ್ಲಿ ನಾನು ಮರೆಯಕ್ಕೆ ಸಾಧ್ಯ ಇಲ್ಲ ಚನ್ನಗಪ್ಪನವರು ಇಲ್ಲದೇ ಇದ್ದರೂ ಚನ್ನಗಪ್ಪನವರನ್ನ ಇವತ್ತು ಗೌರಿಶಂಕರ್ ಇಲ್ಲಿ ವೇಣುಗೋಪಾಲ್ ಇದ್ದಾರೆ ಇವರಲ್ಲಿ ನಾವು ಕಾಣ್ತಾ ಇದ್ದೇವೆ ಇವತ್ತು ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ತೋರಿಸಿರ್ತಕ್ಕಂತ ಈ ಪ್ರೀತಿ ಅಭಿಮಾನ ಏನಿದೆ ಇದೇ ನಮ್ಮ ಹೋರಾಟಕ್ಕೆ ರಕ್ಷೆ ಇವತ್ತು ಗೌರಿಶಂಕರ್ ಅವರನ್ನ ಮುಂದಿನ ಒಂದು ದಿನಗಳಲ್ಲಿ ಇದೇ ರೀತಿಯಲ್ಲಿ ತಾವು ಆಶೀರ್ವದಿಸಿ ಪ್ರೀತಿಯಿಂದ ಅವರನ್ನು ನಿಮ್ಮ ಕುಟುಂಬದ ಮಗನಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೆ ವಂದಿಸಿ ನಾನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಮಾತೆ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ